ನಮ್ಮ ಮೀಡಿಯಾಗಳು ಮಲ್ಕೊಂಡಿದ್ದಾವೆ. ನಮ್ಮ ಮೀಡಿಯಾಗಳಿಗೆ ನೂರಾರು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದಂತಹ ಪ್ರಜ್ವಲ್ ರೇವಣ್ಣನ ವಿಚಾರ ಮರೆತೇ ಹೋಗ್ಬಿಟ್ಟಿದೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನು ಏಡ್ಸ್ ಇಂಜೆಕ್ಷನ್ ಕೊಡ್ತಾ ಇದ್ದ ಅಂತ ಹೇಳಿದಂತಹ ಮುನಿರತ್ನ, ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿಚಾರ ಮರೆತೇ ಹೋಗ್ಬಿಟ್ಟಿದೆ. ವಿನಯ್ ಕುಲಕರ್ಣಿ ಮಂಜುಳಾ ಪೂಜಾರ್ ಎಂಬ ರೈತ ಹೋರಾಟಗಾರ್ತಿಯನ್ನ ಬಳಸ್ಕೊಂಡಿದ್ದಂತಹ ವಿಚಾರ ಮರೆತೇ ಹೋಗ್ಬಿಟ್ಟಿದೆ. ಸೂರಜ್ ರೇವಣ್ಣನ ವಿಚಾರ ಮರೆತೇ ಹೋಗ್ಬಿಟ್ಟಿದೆ. ಆ ಟೈಮಿಗೆ ಮಾತ್ರ ಮಾಧ್ಯಮಗಳಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ. ಆ ವಿಚಾರ ಮಾಡಿ ಇವರಿಗೆ ಬೇಕಾದಂಗೆ ಮಾತನಾಡಿ ಸುಮ್ಮನಾಗ್ತಾರೆ. ಈ ವಿಚಾರಗಳನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರದೇ ಇಲ್ಲ. ಹಾಗಾದ್ರೆ ಈ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಜವಾಬ್ದಾರಿ ಅನ್ನೋದೇ ಇಲ್ವಾ? ಇರುವಂತ ಬೆರಳಣಿಕೆಯಷ್ಟು ಮಾಧ್ಯಮಗಳಿಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಇವರಿಷ್ಟು ತಪ್ಪು ಮಾಡಿದ್ದಾರೆ, ಇವರು ವಿಚಾರ ಏನಾಗಿದೆ, ಇದನ್ನ ತಿಳಿಸ್ಬೇಕಾಗಿರುವುದು ಮಾಧ್ಯಮಗಳ ಕರ್ತವ್ಯ ಅಲ್ವಾ? ಹಾಗಾದ್ರೆ ನೀವು ಸ್ಯಾಟಲೈಟ್ ಚಾನೆಲ್ಗಳನ್ನು ಯಾಕೆ ನಡೆಸ್ತಾ ಇದ್ದೀರಿ? ಟೈಮ್ಗೆ ತಕ್ಕ ಹಾಗೆ ಎಲೆಕ್ಷನ್ ಬಂತು ಮೈಕ್ ಹಿಡ್ಕೊಂಡು ಓಡೋಗ್ತೀರಿ, ಎಲೆಕ್ಷನ್ ಬಂತು ಬೈಕ್ ಹಿಡ್ಕೊಂಡು ಹೋಗಿ ಅಭಿಪ್ರಾಯ ತಗೊಳ್ತೀರಿ. ನಿನ್ನೆಯ ದಿವಸ ಮುಖ್ಯಮಂತ್ರಿಗಳು ಚನ್ನಪಟ್ಟಣದಲ್ಲಿ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಮೊಮ್ಮಗ, ದೇವೇಗೌಡರ ಮೊಮ್ಮಗ ಇಷ್ಟೆಲ್ಲ ಮಾಡಿದಾನೆ, ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ್ದಾರೆ, ಯಾಕೆ ದೇವೇಗೌಡರು ಮಾತನಾಡಲಿಲ್ಲ ಅನ್ನೋದನ್ನ. ಈ ಪ್ರಶ್ನೆಯನ್ನ ಮಾಧ್ಯಮಗಳು ಅವರೇ ಮಾಡ್ಕೊಳ್ಬೇಕ್ರಿ, ಅವರೇ ಮಾಡ್ಕೊಳ್ಬೇಕು. ಪ್ರಜ್ವಲ್ ರೇವಣ್ಣ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ದ ಅಂದ ತಕ್ಷಣನೇ ಈ ಎಲ್ಲಾ ಮಾಧ್ಯಮಗಳು ಏನ್ ಮಾಡುದು, ಏನ್ ವಿದೇಶಕ್ಕೆ ಹೋಗಿದ್ನಲ್ಲ, ವಿದೇಶದಿಂದಲೇ ಇವರು ಮಿನಿಯೇಚರ್ ಅನ್ನ ತಯಾರು ಮಾಡ್ತಾರೆ, ವಿಮಾನದ ಮಿನಿಯೇಚರ್ ತಯಾರು ಮಾಡ್ತಾರೆ, ವಿಮಾನದಲ್ಲಿ ಕುತ್ಕೊಂಡು ಪ್ರಯಾಣ ಮಾಡತಾರ, ಗೂಗಲ್ ಮ್ಯಾಪ್ ಅಲ್ಲಿ ವಿಮಾನ ಎಲ್ಲಿಂದ ಬಂತು, ಎಲ್ಲಿ ಲ್ಯಾಂಡ್ ಆಗ್ತಾ ಇದೆ, ಏನಾಗಿದೆ ಅಂತ ಟ್ರ್ಯಾಕ್ ರೆಕಾರ್ಡ್ ತೋರಿಸ್ತಾರೆ. ಬೆಂಗಳೂರಿನ ಏರ್ಪೋರ್ಟ್ ಗೆ ಬರೋವರೆಗೂ ಮಾಡ್ತಾರೆ, SIT ಗೆ ಹ್ಯಾಂಡ್ ಓವರ್ ಆಗೋವರೆಗೂ ಈ ಮಾಧ್ಯಮಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ. ಈಗ ಯಾಕೆ ಸುಮ್ಮನಾದ್ರು? ಸೂರಜ್ ರೇವಣ್ಣನ ವಿಚಾರ ಬಂತಂದಾಗ ಎಲ್ಲಾ ಸುದ್ದಿ ಮಾಡಿದ್ರು, ಯಾಕೆ ಸುಮ್ಮನೆ ಆದ್ರು? ಮುನಿರತ್ನ ವಿಚಾರ ಬಂದಾಗ ಅಷ್ಟು ದೊಡ್ಡದಾಗಿ ಪ್ರಚಾರ ಮಾಡಿದ್ರು, ಯಾಕೆ ಸುಮ್ಮನೆ ಆದ್ರು? ವಿನಯ್ ಕುಲಕರ್ಣಿ ವಿಚಾರ ಬಂದಾಗ ಯಾಕೆ ಸುಮ್ಮನಾದ್ರು? ಎಲ್ಲಾ ವಿಚಾರಗಳನ್ನ ಮಾಧ್ಯಮಗಳು ಫಾಲೋ ಅಪ್ ಮಾಡಿ ಇಂತಹ ರಾಜಕಾರಣಿಗಳಿಗೆ ಚೀಮಾರಿ ಹಾಕ್ಬೇಕಾಗಿತ್ತಲ್ವಾ? ಚೀಮಾರಿ ಹಾಕಿ ನೀವು ಮಾಡಿರುವುದು ತಪ್ಪು ಅಂತ ಹೇಳ್ಬೇಕಾಗಿತ್ತಲ್ಲ. ಉದ್ದುದ್ದ ಭಾಷಣ ಮಾಡ್ತಾರೆ. ನಮ್ಮ ಹಿರಿಯ ಪತ್ರಕರ್ತನಾದಂತ ಪಬ್ಲಿಕ್ ಟಿವಿಯ ರಂಗಣ್ಣ ಉದ್ದುದ್ದ ಭಾಷಣ ಮಾಡ್ತಾರೆ ಚಾನೆಲ್ ಅಲ್ಲಿ ಕುತ್ಕೊಂಡು, ಬಿಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ಉದ್ದುದ್ದ ಮಾತನಾಡ್ತಾರೆ, ರಾಜಕಾರಣಿಗಳನ್ನ ಲೆಫ್ಟ್ ಅಂಡ್ ರೈಟ್ ತಗೊಳ್ತಾರೆ. ಅದೇ ಲೆಫ್ಟ್ ಅಂಡ್ ರೈಟ್ ತಗೊಳ್ಳುವಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಇರ್ಬೋದು, ರಂಗನಾಥ್ ಭಾರದ್ವಾಜ್ ಇರ್ಬೋದು, ಅಜಿತ್ ಹನ್ಮಕ್ಕಳ ಇರ್ಬೋದು, ಜಯಪ್ರಕಾಶ್ ಶೆಟ್ಟರ್ ಇರ್ಬೋದು, TV5 ಅವರೇ ಇರ್ಬೋದು, News18 ಅವರ ಆಗಿರ್ಬೋದು, News First ಅವರ ಆಗಿರ್ಬೋದು, ವಿಸ್ತಾರ ಆಗಿರ್ಬೋದು, Power TV ಆಗಿರ್ಬೋದು, ನಿಮ್ಗಳಿಗೆ ನಾವ್ ಏನ್ ಮಾಡ್ತಾ ಇದ್ದೀವಿ, ಜನರ ಧ್ವನಿ ಆಗಿರ್ಬೇಕು, ಇಷ್ಟೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ನಾವ್ ಇದನ್ನ ಪ್ರಸಾರ ಮಾಡಿದ್ವಿ, ಇದನ್ನ ಮಾಡ್ಬೇಕು ಅನ್ನೋದನ್ನ ಬಿಟ್ಟು 24 ಗಂಟೆ ಇವತ್ತಿಗೂ ಸಹ ದರ್ಶನ್ ಬೆನ್ನತ್ತಿ ಹೋಗ್ತಾ ಇದ್ದೀರಿ. ಜಗತ್ನಲ್ಲಿ ಒಬ್ಬ ಮನುಷ್ಯನಿಗೆ ಕೋಪ ಬರುವುದು ಸಹಜ, ಕೋಪಕ್ಕೆ ಬುದ್ಧಿಯನ್ನು ಕೊಡುವುದು ಸಹಜ. ಇವತ್ತು ಲಕ್ಷಾಂತರ ಜನ ಏನು ಜೀವವನ್ನ ಕಳ್ಕೊಳ್ತಾ ಇದ್ದಾರೆ, ಕೋಪಕ್ಕೆ ಕಳ್ಕೊಳ್ತಾ ಇದ್ದಾರೆ, ಜೀವನಗಳನ್ನ ಕಳ್ಕೊಳ್ತಾ ಇದ್ದಾರೆ. ಅದು ಒಂದು ಕೋಪಕ್ಕೆ, ಆ ಕೋಪದಿಂದ ಆಗಿದೆ ಆಗಿಲ್ವೋ ಆರೋಪಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಆದ್ರೆ ನೀವು ಕಟ್ಟಿದಂತಹ ಕಥೆಗಳು ಯಾಕೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ಯಾಕೆ ಮುನ್ನೆಲೆಗೆ ತಗೊಂಡ್ಬರ್ಲಿಲ್ಲ? ಭವಾನಿ ರೇವಣ್ಣನಿಗೆ ಏನು ನಿರೀಕ್ಷಣಾ ಜಾಮೀನ್ ಆಯ್ತಲ್ಲ, ನಿರೀಕ್ಷಣಾ ಜಾಮೀನ್ ಆಗಿದ ತಕ್ಷಣ ಆ ಮೂರು ಕೇಸ್ಗಳಲ್ಲಿ ಏನು ಚಾರ್ಜ್ ಶೀಟ್ ನಲ್ಲಿ ಆ ಮೂರು ಕೇಸ್ಗಳಲ್ಲಿ ಭವಾನಿ ರೇವಣ್ಣನ ಪಾತ್ರ, HD ರೇವಣ್ಣನ ಪಾತ್ರ ಇದೆ ಅಂತ ಹೇಳ್ಬಿಟ್ಟು ಮೂರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆಯಲ್ಲ. ಯಾರಾದ್ರೂ ಚಾನೆಲ್ನವರು ಪ್ರಜ್ವಲ್ ರೇವಣ್ಣನು ಮನೆ ಕೆಲಸ ಮಾಡ್ತಾ ಇದ್ದಂತಹ ಹೆಣ್ಣು ವೃದ್ಧೆಯ ಮೇಲೆ ನಡೆಸಿದಂತಹ ಅತ್ಯಾಚಾರ ಆಗಿರ್ಬೋದು, ಹನಿ ಟ್ರಾಪ್ ಆಗಿರ್ಬೋದು, ಮತ್ತೆ ಲೈಂಗಿಕ ಕ್ರಿಯೆ ಆಗಿರ್ಬೋದು, ಎಲ್ಲವೂ ದಾಖಲೆಗಳು ಸಿಕ್ಕಿದೆಯಲ್ಲ, ಯಾಕೆ ಆ ಚಾರ್ಜ್ ಶೀಟ್ಗಳನ್ನ ರಿವ್ಯೂ ಮಾಡ್ತಾ ಇಲ್ಲ? ದರ್ಶನ್ ಅರೆಸ್ಟ್ ಆಗಿದ ತಕ್ಷಣನೇ
ಕೋರ್ಟ್ ಗೆ ಚಾರ್ಜ್ ಶೀಟ್ ಸಲ್ಲಿಸೋಕ್ಕಿಂತ ಮುಂಚೆ ನಿಮಗೆ ಚಾರ್ಜ್ ಶೀಟ್ ಕಾಪಿ ಸಿಗುತ್ತೆ. ನೀವು ಇಡಿ ಇಡಿಯಾಗಿ ಮಾತನಾಡ್ತೀರಿ. ಅದೇ ಪ್ರಜ್ವಲ್ ರೇವಣ್ಣ ಮೂರು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಯಾಕೆ ಅದನ್ನ ರಿವೀವ್ ಮಾಡ್ತಾ ಇಲ್ಲ? ಮುನಿರತ್ನ ವಿಚಾರ ಯಾಕೆ ರಿವ್ಯೂ ಮಾಡ್ತಾ ಇಲ್ಲ? ಚಾರ್ಜ್ ಶೀಟ್ ಅನ್ನ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ವಿನಯ್ ಕುಲಕರ್ಣಿ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಒಂದು ಬಿಜೆಪಿ, ಒಂದು ಜೆಡಿಎಸ್, ಒಂದು ಕಾಂಗ್ರೆಸ್, ಮೂರು ಪಕ್ಷದ ಮೂರು ಜನಪ್ರತಿನಿಧಿಗಳು, ಮೂರು ಜನಪ್ರತಿನಿಧಿಗಳ ವಿಚಾರ, ಅದು ಲೈಂಗಿಕತೆಗೆ ಸಂಬಂಧಪಟ್ಟಂತಹ ವಿಚಾರ ಇವತ್ತು ಮುನ್ನೆಲೆಗೆ ಬಂತಲ್ಲ, ಯಾತಕ್ಕೆ ಮಾತಾಡ್ತಾ ಇಲ್ಲ? ನೀವು ಏನು ಮಾತಾಡೋದಿಲ್ಲ. ಹಾಗಾದ್ರೆ ನೀವೇನು, ನಿಮ್ಮ ಮಾಧ್ಯಮಗಳು ಏನು, ನೀವು ಆಕ್ಚುಲಿ ನೀವೇನು, ಈ ಸಮಾಜದಲ್ಲಿ ನಿಮ್ಮ ಕೊಡುಗೆ ಏನು? ಈ ಸಮಾಜದಿಂದ ನೀವು ಎಲ್ಲವನ್ನ ತೆಗೆದುಕೊಳ್ತಾ ಇದ್ದೀರಿ, ಆದರೆ ಸಮಾಜಕ್ಕೆ ನೀವು ಕೊಡ್ತಾ ಇರುವಂತ ಕೊಡುಗೆ ಆದರೂ ಏನು? ನಿಜಕ್ಕೂ ನಿಮ್ಮ ಕರ್ತವ್ಯಗಳನ್ನ ನೀವು ಮರೆತು ಇವತ್ತು ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಿ. ಆ ಟೈಮ್ಗೆ ಏನ್ ಬೇಕೋ ಅದು ಹಾಟ್ ನ್ಯೂಸ್ ಕೊಡ್ತಾ ಇದ್ದೀರಿ, ಏನ್ ಬೇಕೋ ಅದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀರಿ. ಅದನ್ನ ಫಾಲೋ ಅಪ್ ಮಾಡ್ತಾ ಒಬ್ಬರಾದ್ರೂ ಒಂದು ಚಾನೆಲ್ ಆದ್ರೂ ಇದಕ್ಕೆ ತಾತ್ವಿಕವಾದಂತಹ ಅಂತ್ಯವನ್ನ ಕೊಟ್ಟಿದ್ದೇವೆ. ನಮ್ಮ ಇಂಪ್ಯಾಕ್ಟ್, ನಮ್ಮ ಇಂಪ್ಯಾಕ್ಟ್ ಅಂತ ಆಗ್ತಿರಲ್ಲ, ಇಂತಹ ವಿಚಾರಗಳಿಗೆ ಇಂಪ್ಯಾಕ್ಟ್ ತೋರಿಸ್ರಿ. ಯಾತಕ್ಕೆ ತೋರ್ಸಕ್ಕಿಲ್ಲ ನೀವು, ಯಾತಕ್ಕೆ ತೋರ್ಸಕ್ಕಿಲ್ಲ? ಸಿದ್ದರಾಮಯ್ಯ ನನ್ನ ಕೇಳ್ತಾರಲ್ಲ, ಪ್ರಜ್ವಲ್ ರೇವಣ್ಣ ವಿಚಾರ ಬಂತಲ್ಲ ಮುನ್ನೆಲೆಗೆ ಬಂತಲ್ಲ, ಯಾಕೆ ವಿಚಾರ ಎತ್ತಬಾರ್ದು? ಇವತ್ತು ಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರಜ್ವಲ್ ರೇವಣ್ಣನ ವಿಚಾರ ಮಾತನಾಡ್ತಾರೆ ಬೈ ಎಲೆಕ್ಷನ್ ಅಲ್ಲಿ, ಅಂದ್ರೆ ಅದೇ ಪ್ರಜ್ವಲ್ ರೇವಣ್ಣನ ಎಲೆಕ್ಷನ್ ಟೈಮಲ್ಲಿ ಇಂಡೈರೆಕ್ಟ್ ಆಗಿ ಅವತ್ತು ಮೈತ್ರಿ ಆಗಿದ್ದಾಗ ಪ್ರಜ್ವಲ್ ರೇವಣ್ಣನ ಪರವಾಗಿ ಇದೇ ಸಿದ್ದರಾಮಯ್ಯನವರು ಮಾತನಾಡಿದ್ರಲ್ಲ, ಪ್ರಚಾರ ಮಾಡಿದ್ರಲ್ಲ, ಡೈರೆಕ್ಟ್ ಆಗಿ ಪ್ರಚಾರ ಮಾಡಿದ್ರು, ಇಂಡೈರೆಕ್ಟ್ ಆಗಿ ಪ್ರಚಾರ ಮಾಡಿದ್ರಲ್ಲ. ಹಾಗಾದ್ರೆ ಈ ಮಾತುಗಳಿಗೆ, ಈ ವಿಚಾರಗಳಿಗೆ ಒಂದಕ್ಕೊಂದು ಯಾವುದು ಸಂಬಂಧವೇ ಇಲ್ವಾ? ಮೌಲ್ಯಗಳಿಗೆ ಯಾವುದು ಸಂಬಂಧವೇ ಇಲ್ವಾ? ಈ ಮಾಧ್ಯಮಗಳು ಯಾಕೆ ಈ ವಿಚಾರ ಬಗ್ಗೆ ಚರ್ಚೆ ಮಾಡೋದಿಲ್ಲ? ನೈತಿಕತೆ ಬಗ್ಗೆ ಮಾತನಾಡ್ತವೆ, ರಾಜಕಾರಣಿಗಳನ್ನ ಪ್ರಶ್ನೆ ಮಾಡುತ್ತೆ. ಎಲ್ಲವನ್ನು ಮಾಡುವಂತಹ ಮಾಧ್ಯಮಗಳಿಗೆ ನಾವೇನ್ ಮಾಡ್ತಾ ಇದ್ವಿ, ನಾವು ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದೀವಿ? ಒಂದು ಚೂರಾದ್ರೆ ಯೋಚನೆ ಮಾಡುವಂತಹ ಕೆಪಾಸಿಟಿ ಅವ್ರಿಗಿಲ್ವಲ್ಲ. ನಾವು ಮಾತಾಡ್ತೀವಿ, ನಾವು ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಕೇಳ್ತಾ ಇದ್ದೀವಿ, ಬೃಹತ್ ಭ್ರಷ್ಟಾಚಾರ ಆಗ್ತಾ ಇದೆ, ಯಾತಕ್ಕೋಸ್ಕರ ಮಾತನಾಡ್ತಾ ಇಲ್ಲ ರೀ? ಯಾತಕ್ಕೋಸ್ಕರವಾಗಿ ಜನರಿಗೆ ಸತ್ಯವನ್ನ ತಿಳಿಸ್ತಾ ಇಲ್ಲ? ನಿಜಕ್ಕೂ ಇಂತಹ ಮಾಧ್ಯಮಗಳು ನಮ್ಮ ಕರ್ನಾಟಕದಲ್ಲಿ ಏನು ಸಂವಿಧಾನ ಕೊಟ್ಟಿರುವಂತಹ ಏನು ಸ್ವತಂತ್ರವನ್ನ ಬಳಸ್ಕೊಂಡು ಇವತ್ತು ಮಾಧ್ಯಮಗಳು ನಡ್ಕೊಳ್ತಾ ಇರುವಂತಹ ರೀತಿ ನೋಡಿದ್ರೆ ಸ್ವಾರ್ಥಕ್ಕೋಸ್ಕರವಾಗಿ, ನಾವು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದೀವಿ ಹೊರತು ಯಾರಿಗೂ ಸಹ ಬದ್ಧತೆ ಅನ್ನೋದೇ ಇಲ್ಲ. ಅವನ್ ಯಾರೋ ಬಿಗ್ ಬಾಸ್ ಹೋಗ್ಬಿಟ್ನಂತೆ, 15 ದಿವಸ ಇದ್ದು ಬಿಟ್ನಂತೆ, ಕಾಂಟ್ರಾಕ್ಟ್ ಮೇಲೆ ಹೋಗ್ಬಿಟ್ನ, ಅವ್ನು ಬಂದ ತಕ್ಷಣ ಅವನನ್ನ ಸ್ಟಾರ್ ಮಾಡ್ಲಿಕ್ಕೆ ಹೊರಟುಬಿಟ್ರು. ಇದು ಮಾಧ್ಯಮಗಳು ಇವತ್ತು ಅವರ ನೈತಿಕತೆಯನ್ನ ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ಸ್ನೇಹಿತರೆ, ನಾವು ಮನುಷ್ಯರು ರೀ, ಸರಿ ತಪ್ಪುಗಳನ್ನ ಏನು ಕಂಪೇರ್ ಮಾಡುವಂಥದ್ದು, ಸರಿ ತಪ್ಪುಗಳನ್ನ ತಿಳ್ಕೊಂಡು ಜನರಿಗೆ ನಮ್ಮ ಕರ್ತವ್ಯಗಳ ಮೂಲಕ ಜನರಿಗೆ ತಿಳಿಸುವಂತಹ ಕೆಲಸ ಮಾಡೋದು ನಮ್ಮ ನಿಜವಾದಂತಹ ಬದ್ಧತೆ ಇರುವಂತಹ ಪತ್ರಕರ್ತ ಮಾಡಬೇಕಾಗಿರುವಂತಹದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.